ಫ್ರೆಂಡ್ಸ್, ರಾಷ್ಟ್ರಪತಿ ಭವನದಲ್ಲಿ ಪದ್ಮಶ್ರೀ ಅವಾರ್ಡ್ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆದಿತ್ತು. ಸಾಕ್ಷಾತ್ತು ರಾಷ್ಟ್ರಪತಿ ಅವರ ಕೈಯಿಂದ ಒಬ್ಬ ಸಾಮಾನ್ಯ ಮಹಿಳೆ ಬಹಳ ಸಿಂಪಲ್ ಆಗಿ ನಯ ನಾಜೂಕಿನಿಂದ ಕಾಲಿಗೆ ಚಪ್ಪಳಿಯೂ ಕೂಡ ಹಾಕದೆ ಬಂದು ಅವಾರ್ಡ್ ತೆಗೆದುಕೊಂಡಿದ್ದಾರೆ. ಸೂಟು ಬೂಟು ಹಾಕೊಂಡು ನೆರೆದಿದ್ದ ಆ ಜನಸಾಗರದಲ್ಲಿ ಈ ಮಹಿಳೆ ಕಡೆ ಎಲ್ಲರ ಕಣ್ಣು ಬೆರಗಾಗುವಂತೆ ಮಾಡ್ತಾಳೆ. ಎಲ್ಲರ ಕಣ್ಣು ಆಕೆ ಮೇಲೆ ಬೀಳುತ್ತೆ. 86 ವರ್ಷದ ಮಹಿಳೆ ಹಾಗೆ ನಡ್ಕೊಂಡು ಬರ್ತಿದ್ರೆ ಭಾರತ ದೇಶದ ಕರ್ನಾಟಕ ರಾಜ್ಯದ ಹಿರಿಮೆ ಹೆಮ್ಮೆ ಎಲ್ಲರ ಕಣ್ಣಲ್ಲಿ ಕಾಣ್ತಿತ್ತು. ಅಲ್ಲಿದ್ದವರಿಗೆಲ್ಲ ಅನ್ಸಿದ್ದು ಒಂದೇ, ಅದೇನಂದ್ರೆ ಒಂದು ವೇಳೆ ಕಾಡಿನ ದೇವತೆಗೆ ಒಬ್ಬ ಹೆಣ್ಣು ಮಗಳಿದ್ದಿದ್ರೆ ಹೀಗೆ ಇರ್ತಿದ್ಲೇನೋ ಅಂತ. ಯಾವ ಕ್ಷಣದಲ್ಲಿ ಆಕೆಗೆ ತುಳಸಿ ಅಂತ ಹೆಸರಿಟ್ರೋ ಗೊತ್ತಿಲ್ಲ. ಆಕೆಯ ಜೀವನ ಕೂಡ ಪ್ರಕೃತಿ ಜೊತೆಗೆ ಆರಂಭವಾಗಿ ಅದರ ಜೊತೆನೇ ಜೀವಿಸ್ತಿದ್ದಾಳೆ. ಸಾಧಾರಣವಾಗಿ ರಾಣಿಯರೆಲ್ಲ ಕೋಟೆಗಳನ್ನ ಮಹಲ್ಗಳನ್ನ ಕಟ್ತಾರೆ, ಆದರೆ ಕರ್ನಾಟಕಕ್ಕೆ ಸೇರಿದ ಈ ಮಹಿಳೆ ಮಾತ್ರ ಪ್ರತ್ಯೇಕವಾದ ಕೋಟೆಯನ್ನ ನಿರ್ಮಾಣ ಮಾಡಿದ್ದಾರೆ. ಆ ಹಿರಿಯ ಮಹಿಳೆಯನ್ನ ನೋಡಿದ ಕೂಡಲೇ ಪ್ರಧಾನಿ ನರೇಂದ್ರ ಮೋದಿ ಕೂಡ ಪ್ರತಿ ನಮಸ್ಕಾರ ಮಾಡುವುದನ್ನ ನೋಡಿ ಅಲ್ಲಿರುವ ಎಲ್ಲರನ್ನ ಆಕರ್ಷಿಸಿದೆ. ಒಂದು ಗಿರಿಜನ ಕುಟುಂಬದಲ್ಲಿ ಜನಿಸಿ ಓದು ಕೂಡ ಇಲ್ಲದ ಆಕೆ ಇಂತಹ ದೊಡ್ಡ ಪ್ರಶಸ್ತಿಯನ್ನ ಸ್ವೀಕರಿಸುವುದು ಅಂದ್ರೆ ಏನು? ಆಕೆ ಮಾಡಿದ ಕೆಲಸವಾದ್ರೂ ಏನು ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬಂದಿರಬಹುದು ಅಲ್ವಾ? ಅದನ್ನ ತಿಳ್ಕೋಬೇಕು ಅಂದ್ರೆ ನೀವು ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ತಪ್ಪದೆ ನೋಡಿ. ಮತ್ತಾಕೆ ತಡ, ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. 1944 ಕರ್ನಾಟಕದ ಆಕುಲ್ಲಾ ಜಿಲ್ಲೆಯ ಹೊನ್ನಾಳಿ ಗ್ರಾಮದಲ್ಲಿ ಸೇರಿದ ನಾರಾಯಣ ನೀಲ ದಂಪತಿಗಳಿಗೆ ತುಳಸಿ ಗೌಡ ಜನಿಸ್ತಾರೆ. ಈಕೆ 2 ವರ್ಷ ವಯಸ್ಸಿನಲ್ಲೇ ತನ್ನ ತಂದೆಯನ್ನ ಕಳೆದುಕೊಳ್ತಾರೆ. ಬಡತನ ಇರೋದ್ರಿಂದ ಓದನ್ನ ಮಧ್ಯದಲ್ಲಿ ನಿಲ್ಲಿಸಿ ತಾಯಿಯ ಜೊತೆ ಕೂಲಿ ಕೆಲಸಕ್ಕೆ ಹೋಗ್ತಿದ್ರು. ಈಕೆ ಚಿಕ್ಕ ವಯಸ್ಸಿನಿಂದಲೂ ಗಿಡಗಳ ಮೇಲೆ ಅಪಾರವಾದ ಆಸಕ್ತಿಯನ್ನ ಹೊಂದಿರ್ತಾರೆ. ಕೇವಲ ಹಣಕ್ಕಾಗಿ ಅಲ್ಲ, ಎಲ್ಲರಿಗೂ ಉಪಯೋಗವಾಗುವಂತಹ ಕೆಲಸ ಮಾಡಬೇಕು ಅಂತ ಆಕೆ ಅಂದೇ ನಿರ್ಧಾರ ಮಾಡ್ತಾಳೆ. 10-11 ವಯಸ್ಸಿನಲ್ಲೇ ಗೋವಿಂದ ಗೌಡ್ ಅನ್ನುವಂತಹ ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡ್ತಾರೆ ತುಳಸಿ ಗೌಡವನ್ನ. ಆದ್ರೆ ಕೆಲವು ವರ್ಷಗಳ ನಂತರ ಗಂಡ ಕೂಡ ಮರಣ ಹೊಂತಾನೆ. ಆ ಕಡೆ ತಂದೆ, ಈ ಕಡೆ ಗಂಡನನ್ನ ಕಳೆದುಕೊಂಡು ಜೀವನ ಕತ್ತಲಲ್ಲಿ ಮುಳುಗಿರುವಾಗ ಅದರಿಂದ ಹೊರಬರಲು ತುಳಸಿ ಗೌಡ ದಿನ ಕಾಡೊಳಗೆ ಹೋಗಿ ಬರ್ತಿದ್ರು. ಅಲ್ಲಿನ ಗಿಡಗಳಿಗೆ ಆಕೆ ಸಮಾಧಾನವನ್ನ ಮಾಡ್ತಿದ್ಲು. ಹಾಗಾಗಿ ಆಕೆ ಹೆಚ್ಚು ಕಾಲ ಕಾಡಲ್ಲೇ ಕಾಲ ಕಳಿತಿದ್ಲು. ಹೀಗೆ ಆಕೆಗೆ ಕಾಡಿನ ಜೊತೆ ಅನುಬಂಧ ಏರ್ಪಟ್ಟಿತು. ಚಿಕ್ಕ ವಯಸ್ಸಿನಿಂದಲೂ ಆಕೆಗೆ ತುಳಸಿ ಗಿಡಗಳೆಂದರೆ ಎಷ್ಟೋ ಪ್ರೀತಿ. ಎಷ್ಟೋ ಜಾತಿಯ ಗಿಡಗಳನ್ನ ಬೆಳೆಸಿದ್ದಾರೆ ಕೂಡ. ಕಾಲ ಕಳೆದಂತೆ ಅದೇ ಆಕೆಯ ಜೀವನ ಆಗುತ್ತೆ. ಆಕೆ ಗಿಡಗಳನ್ನ ನೆಡುವುದು ಸಂರಕ್ಷಿಸುವುದನ್ನ ನೋಡಿ ಅರಣ್ಯ ಇಲಾಖೆ ಅಧಿಕಾರಿಗಳು ಆಕೆಯನ್ನ ತಾತ್ಕಾಲಿಕ ಉದ್ಯೋಗಿಯಾಗಿ ನೇಮಿಸ್ತಾರೆ. ತದನಂತರ ಆಕೆಯ ಒಂದು ಕೆಲಸ ಭಾವನೆಗಳನ್ನ ನೋಡಿ ಪರ್ಮನೆಂಟ್ ಉದ್ಯೋಗಿಯಾಗಿ ನೇಮಿಸ್ತಾರೆ. ಹೀಗೆ 14 ವರ್ಷಗಳ ಕಾಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿ ರಿಟೈರ್ಮೆಂಟ್ ಹಾಕ್ತಾರೆ ತುಳಸಿ ಗೌಡ. ಆದ್ರೆ ಗಿಡಗಳನ್ನ ನೆಡುವುದು ಸಂರಕ್ಷಿಸುವುದನ್ನ ಮಾತ್ರ ಅವರು ಇಂದಿಗೂ ನಿಲ್ಲಿಸಿಲ್ಲ. 65 ವರ್ಷದಲ್ಲಿ 45ಕ್ಕೂ ಹೆಚ್ಚು ಗಿಡಗಳನ್ನ ನೆಟ್ಟು ಅವುಗಳನ್ನ ಸಂರಕ್ಷಣೆ ಮಾಡಿ ದೊಡ್ಡದು ಮಾಡಿ ತುಳಸಿ ವನವಾಗಿ ಮಾಡ್ತಾಳೆ. ಆಕೆಗೆ ಓದೋದಕ್ಕೆ ಬರದೇ ಇದ್ರೂ ಕೂಡ ಗಿಡಮರಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡ್ತಾರೆ. ಯಾವ ಗಿಡ ಎಷ್ಟು ಕಾಲ ಬೆಳೆಯುತ್ತೆ, ಯಾವ ಗೊಬ್ಬರ ಹಾಕಿದ್ರೆ ಗಿಡ ಎತ್ತರವಾಗಿ ಬೆಳೆಯುತ್ತೆ, ಸಸಿಗಳನ್ನ ಯಾವಾಗ ನೆಡಬೇಕು, ಯಾವುದನ್ನೇ ಕೇಳಿದ್ರು ತಟ್ಟನೆ ಹೇಳ್ತಾರೆ ತುಳಸಿ ಗೌಡ. ವಿಜ್ಞಾನಿಗಳು ಕೂಡ ಆಶ್ಚರ್ಯ ಪಡುವಂತಹ ವೃಕ್ಷ ವಿಜ್ಞಾನ ಆಕೆಯ ಸ್ವಂತವಾಗಿದೆ ಕೂಡ. ತನ್ನ ಊರಿನವರು ಈಕೆಯನ್ನ ವನದೇವತೆಯಾಗಿ ನೋಡ್ತಾರೆ. ಈ ವೃಕ್ಷಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಅಲ್ಲಿಗೆ ಸಾಕಷ್ಟು ದೂರ ಪ್ರದೇಶಗಳಿಂದ ಬಂದು ಹೋಗ್ತಾರೆ. 86 ವಯಸ್ಸಿನಲ್ಲೂ ಯಾವುದೇ ರೀತಿಯ ಆಸಕ್ತಿಯನ್ನ ಕಳೆದುಕೊಳ್ಳದೆ ಸಸಿಗಳನ್ನ ನೆಟ್ಟು ನೀರು ಹಾಕಿ ಸ್ವಂತ ಮಗುವಿನಾಗಿ ನೋಡಿಕೊಳ್ತಿದ್ದಾರೆ ತುಳಸಿ ಗೌಡ. ತನಗೆ ಬರುವ ಪೆನ್ಷನ್ ಹಣವೆಲ್ಲ ಅದಕ್ಕೆ ಖರ್ಚು ಮಾಡ್ತಾರೆ. ತುಳಸಿ ಗೌಡ ಅವರು ತಮ್ಮ ಜೀವನವೆಲ್ಲ ಗಿಡಗಳನ್ನ ನೆಡುವುದು, ಅವುಗಳನ್ನ ಸಂರಕ್ಷಣೆ ಮಾಡುವುದರಲ್ಲೇ ಕಳೆದಿದ್ದಾರೆ. ಇಷ್ಟು ವರ್ಷಗಳಿಂದ ಆಕೆ ಇಷ್ಟು ದೊಡ್ಡ ಸೇವೆಯನ್ನ ಮಾಡ್ತಿದ್ರು ಯಾರಿಗೂ ಅಷ್ಟು ಗೊತ್ತಿಲ್ಲ. ಹಾಗಾಗಿ ಹೀಗೆ ದೊಡ್ಡ ದೊಡ್ಡ ಅವಾರ್ಡ್ಗಳು ಬಂದಾಗ ಎಲ್ಲರಿಗೂ ಗೊತ್ತಾಗುವಂತೆ ಮಾಹಿತಿ ಹಂಚಿಕೊಳ್ಳುವುದು
ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವುದರಿಂದ ಎಲ್ಲರಿಗೂ ಗೊತ್ತಾಗುತ್ತೆ. ಈಗ ವನ ಸಂರಕ್ಷಣಾ ಹೆಸರಿನ ಮೇಲೆ ಸರ್ಕಾರ ಕೂಡ ಸಸಿಗಳನ್ನ ನೆಡುತ್ತಿದ್ದಾರೆ. ಆದರೆ ಕೆಲವರು ಗುಂಡಿ ತೋಡಿ ಅದರಲ್ಲಿ ಸಸಿಯನ್ನ ಇಟ್ಟು ಪೋಸ್ಗಾಗಿ ಫೋಟೋ ತೆಗೆದುಕೊಳ್ತಾರೆ. ಆದರೆ ತುಳಸಿಗೌಡ ಅವರು ಹೇಳುವ ಹಾಗೆ ಸಸಿಗಳನ್ನ ನೆಡುವುದು ಮಾತ್ರ ಅಲ್ಲ, ಅದು ಮರವಾಗಿ ಎತ್ತರಕ್ಕೆ ಬೆಳೆದರೆ ಮಾತ್ರ ಅದಕ್ಕೊಂದು ಅರ್ಥ, ಹಾಗೆ ನಾವು ಹೆಮ್ಮೆಯಿಂದ ಹೇಳಿಕೊಂಡು ಸಂತೋಷ ಪಡುವುದಕ್ಕೆ ಸಾಧ್ಯ ಅಂತಾರೆ. ಹೀಗೆ ನಂಬಿ ಸಾಧಿಸಿದ ದಿನ ಎಷ್ಟೋ ಜನ ತುಳಸಿಗೌಡರು ನಮ್ಮ ದೇಶದಲ್ಲಿ ಹುಟ್ಟಿ ಬರ್ತಾರೆ. ಹಾಗಾದ್ರೆ ಈ ಗ್ರೇಟ್ ಮಹಿಳೆ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.